साई फौंडेशन वत्यिंद बेळगावी श्रीनगर गार्डन सार्वजनिकरिगे स्वच्छतेय कुरितागि जागृतियन्नु मूडिसलायितु। गार्डन स्वच्छता अभियानवन्नु कैगोंडु फौंडेशन अध्यक्ष मंजुनाथ नागोजी एल्लरू कूड स्वच्छतेयन्नु कायदुकोंडु होगबेकागिदे अंत तिळुवळिकेयन्नु हेळिदरु। इदे संदर्भदल्लि स्वच्छतेय निट्टिनल्लि एल्लरू कूड तम्म मने शाले आवरण मत्तु तम्म वृत्त सेरिद हागे इतर सुत्तलू कूड स्वच्छतेयन्नु कायदुकोंडु होगबेकागिदे। यारू कूड प्लास्टिकन्नु बळसबारदु, इदरिंद ಪರಿಸರಕ್ಕೆ ತೀರ ಹಾನಿಯಾಗಲಿದೆ। ಹೀಗಾಗಿ ಸರ್ಕಾರದ ನೀತಿ ನಿಯಮಗಳನ್ನು ಅನುಸರಿಸಿ ಪರಿಸರ ಸಂರಕ್ಷಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು। ಎಲ್ಲರಿಗೂ ನಮಸ್ಕಾರ। ನಾವು ಇವತ್ತು ಇಲ್ಲಿ ಶ್ರೀನಗರ ಗಾರ್ಡನ್ ದಲ್ಲಿ ಇದ್ದೀವಿ। ಶ್ರೀ ಸಾಯಿ ಫೌಂಡೇಶನ್ ಮಠದಲ್ಲಿ ವತಿಯಿಂದ ನಾವು ಇವತ್ತಿನ ದಿವಸ ಗಾರ್ಡನ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ। ಈಗ ನಾನು ಸಾರ್ವಜನಿಕರಲ್ಲಿ ಈ ಟಿವಿ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋದು ಏನಂತಂದ್ರೆ, ಇಲ್ಲಿ ಗಾರ್ಡನ್ ಬರುವಂತ ಎಲ್ಲ ಸಾರ್ವಜನಿಕರು ದಯಮಾಡಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು। ಯಾಕಂತಂದ್ರೆ ಇದು ನಮ್ಮ ಗಾರ್ಡನ್, ಇದನ್ನು ಸ್ವಚ್ಛತೆ ಇಟ್ಕೊಳ್ಳೋದು ನಮ್ಮದು ಆದ್ಯ ಕರ್ತವ್ಯ। ಯಾಕಂತಂದ್ರೆ ಈಗ ಮಹಾನಗರಪಾಲಿಕೆ ಸರ್ಕಾರ ಆಗಲಿ ಮಹಾನಗರಪಾಲಿಕೆ ಸ್ವಚ್ಛತೆಯನ್ನು ಮಾಡ್ತಾ ಇದೆ, ಅವರು ಉತ್ತಮವಾಗಿ ಸ್ವಚ್ಛ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಕೈ ಜೋಡಿಸಬೇಕಾದದ್ದು ನಮ್ಮ ಕರ್ತವ್ಯ। ಯಾಕಂದ್ರೆ ನಾವು ಇಲ್ಲಿ ಒಳಗಡೆ ಬಂದು ತಿಂಡಿ ತಿನಿಸುಗಳನ್ನು ತಿಂದು ಪ್ಲಾಸ್ಟಿಕ್ ಬಾಟಲ್ಗಳು, ಚಮಚೆಗಳು, ಪ್ಲಾಸ್ಟಿಕ್ ಚಮಚೆಗಳು, ಕ್ಯಾರಿ ಬ್ಯಾಗ್ಗಳು, ಗುಟ್ಕಾ, ತಂಬಾಕು, ಸಿಗರೇಟ್ಗಳನ್ನು ನಾವು ಇಲ್ಲಿ ತಿಂದು ಒಗೆದ್ರೆ ಗಾರ್ಡನ್ನ ಸ್ವಚ್ಛತೆ ಉಳಿಯಂಗಿಲ್ಲ। ಈ ಸ್ವಚ್ಛತೆ ಇಟ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ। ಅದಕ್ಕೋಸ್ಕರ ನಾನು ಇಲ್ಲಿ ಬರುವಂಥ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋದು ಏನಂತಂದ್ರೆ, ದಯವಿಟ್ಟು ಇದನ್ನು ಸ್ವಚ್ಛತೆ ಕಾಪಾಡೋದಕ್ಕೆ ಮಹಾನಗರ ಪಾಲಿಕೆಯೊಂದಿಗೆ ನಾವು ಕೈ ಜೋಡಿಸೋಣ। ಮತ್ತು ಮಹಾನಗರ ಪಾಲಿಕೆ ಮತ್ತು ಮಾನ್ಯ ಸನ್ಮಾನ್ಯ ಶಾಸಕರಲ್ಲಿ ವಿನಂತಿ ಏನಂತಂದ್ರೆ, ಆ ಕಡೆ ಮೂಲಿಗೆ ಒಂದು ಕಂಪೌಂಡ್ ಒಡೆದದ, ಅದನ್ನು ದಯವಿಟ್ಟು ಕಟ್ಟಿಸಿ ಕೊಡಬೇಕು। ಯಾಕಂದರೆ ಅಲ್ಲಿ ದನಗಳಾಗಲಿ ಪ್ರಾಣಿಗಳಾಗಲಿ ಜನರು ಒಳಗಡೆ ರಾತ್ರಿ ವೇಳೆಯಲ್ಲಿ ಬಂದು ಗಾರ್ಡನ್ನ ಸ್ವಚ್ಛತೆಯನ್ನು ಕಾಪಾಡುವಲ್ಲಿ ತೊಂದರೆ ಆಗ್ತಾ ಇದೆ। ಅದಕ್ಕೋಸ್ಕರ ಮಹಾನಗರ ಪಾಲಿಕೆ ಮತ್ತು ಸನ್ಮಾನ್ಯ ಶಾಸಕರು ಅದೊಂದು ಕಂಪೌಂಡನ್ನು ಕಟ್ಟಿಸಿಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ। ಸಾಯಿ ಫೌಂಡೇಶನ್ ಪರಿಸರ ಸಂರಕ್ಷಣೆ ಒಳಗೆ ಕೆಲಸ ಮಾಡ್ತಾ ಇದೆ, ಪರಿಸರದಲ್ಲಿ ಪ್ಲಾಸ್ಟಿಕ್ ಅತಿ ಹೆಚ್ಚು ಬಳಕೆ ಮಾಡ್ತಾ ಇದ್ದಾರೆ, ಕ್ಯಾರಿ ಬ್ಯಾಗ್ಗಳನ್ನು ಕಡಿಮೆ ಉಪಯೋಗ ಮಾಡಿ ಪರಿಸರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ। ಥ್ಯಾಂಕ್ ಯು। ಈ ಸಂದರ್ಭದಲ್ಲಿ ಫೌಂಡೇಶನ್ನ ಇತರೆ ಸದಸ್ಯರು ಮತ್ತು ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದರು। ಮಹದೇವ್ ಪವಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।